ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ ನಾನು ನವೀನ್ ಕುಮಾರ್ ಎನ್ ನಮ್ಮ ಭಾರತದ ಜನರಿಗೆ ಚೀನಾ ವಸ್ತುಗಳ ಮೇಲೆ ಎಷ್ಟು ಲವ್ ಅಂತಂದರೆ ಚೀಪ್ ಆ್ಯಂಡ್ ಬೆಸ್ಟ್ನಲ್ಲಿ ಸಿಗುತ್ತಲ್ವಾ ಒಳ್ಳೊಳ್ಳೆ ವಸ್ತುಗಳು ಕಡಿಮೆ ಮೇಲೆ ಸಿಗುತ್ತಲ್ವಾ ಅಂತ ಆಸೆ ಪಡ್ತಾರೆ ಆದರೆ ಮೇಡ್ ಇನ್ ಚೀನಾದ ವಸ್ತುಗಳು ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಎಷ್ಟೊಂದು ಡೇಂಜರ್ ಅಂತ ಅನುಭವಿಸೋರಿಗೆ ಗೊತ್ತು ಸ್ವಾಮಿ ಅಂತಾರೆ ಆದರೆ ಇದೇ ಸರ್ದಿ ಸಾದ್ನಲ್ಲಿ ತನ್ನ ದೇಶದಲ್ಲಿರುವಂತಹ ಜನರಿಗೆ ಹಾಗೂ ಬರುವಂತಹ ಪ್ರವಾಸಿಗರಿಗೆ ಚೀನಾದ ಅಧಿಕಾರಿಗಳು ಯಾಮಾರಿಸಿದ್ದಾರೆ ಕೇವಲ ಒಂದೇ ಒಂದು ವಿಡಿಯೋದಿಂದ ವಿಶ್ವದಾದ್ಯಂತ ಚೀನಾದ ಅಸಲಿ ಮುಖ ಬಟಾ ಬಯಲಾಗಿ ತನ್ನ ತಪ್ಪನ್ನು ತಾನೇ ಒಪ್ಕೊಂಡಿದೆ ಚೀನಾದ ಮೃಗಾಲಯಕ್ಕೆ ಸಾಕಷ್ಟು ಜನ ಬರ್ತಾರೆ ಪ್ರವಾಸಿಗರನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಂತಲೇ ಪಾಂಡಾಗಳ ತಳಿಯೇ ಅಲ್ಲಿ ಜಾಸ್ತಿ ಇರುತ್ತೆ ಆದರೆ ಆ ಪಾಂಡಾಗಳ ಅಸಲಿ ಸತ್ಯ ಈಗ ಹೊರಬಿದ್ದಿದೆ ಝೂ ಅಧಿಕಾರಿಗಳ ಎಡವಟ್ಟನ್ನು ಚೀನಾ ದೇಶ ಮೊದಲ ಬಾರಿಗೆ ಒಪ್ಕೊಂಡಿದೆ ಆರಂಭದಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದರೂ ಆಮೇಲೆ ತನ್ನ ವಾಸ್ತವಾಂಶವನ್ನು ಒಪ್ಕೊಂಡಿದೆ ಇಷ್ಟಕ್ಕೆಲ್ಲ ಕಾರಣ ಆಗಿದ್ದು ಒಂದೇ ಒಂದು ವಿಡಿಯೋ ಹೌದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ವಿಡಿಯೋದಲ್ಲಿ ಪಾಂಡಾಗಳನ್ನು ನೀವು ನೋಡಬಹುದು ದೇಶ ವಿದೇಶದ ಪ್ರವಾಸಿಗರನ್ನು ಪಾಂಡಾಗಳು ಅಟ್ರ್ಯಾಕ್ಟ್ ಮಾಡ್ತಾ ಇದ್ವು ಆದರೆ ಅಸಲಿಗೆ ಅವು ಪಾಂಡಗಳೇ ಅಲ್ಲ ಆ್ಯಕ್ಚುಲಿ ಅವು ನಾಯಿಗಳು ಹೌದಾ ಈ ಅಸಲಿ ಸತ್ಯ ಹೇಗೆ ಜಗಜ್ಜಾರಾಯಿತು ಅಂತ ನಿಮಗೆ ಕೇಳಿದ್ರೆ ನೀವು ನಗ್ತೀರಾ ಈ ವಿಚಾರ ಗೊತ್ತಾಗಿದ್ದು ಇದೇ ಒಂದು ವಿಡಿಯೋದಿಂದ ಬಯಲಾಗಿದೆ ವಿಡಿಯೋದಲ್ಲಿ ಒಂದು ಕಡೆ ದಣಿದು ನಾಲಿಗೆಯನ್ನು ಹೊರಗಡೆ ಒಳಗಡೆ ಆಗ್ತಾ ಇರುವಂತಹ ರೀತಿಯಲ್ಲಿ ಉಸಿರಾಡ್ತಾ ಮಂಡೆ ಮೇಲೆ ಕುಳಿತುಕೊಂಡಿರೋದು ಹಾಗೂ ಬೇಲಿಯಿಂದ ಹೊರಬರುವಂತಹ ಮತ್ತೊಂದು ಪಾಂಡಾದ ರೀತಿ ಇರುವಂಥ ನಾಯಿಗಳು ನಮಗೆ ಕಾಣಿಸತ್ವೆ ಯಾವಾಗ ಅವು ಬೊಗಳೋ ತನಕ ಅವು ಪಾಂಡಗಳೇ ಅಂತ ಪ್ರವಾಸಿಗರು ನೋಡ್ತಾ ಸೆಲ್ಫಿ ಪಡಿತಾ ಇದ್ರು ನಂಬ್ತಾ ಇದ್ರು ಪಾಂಡಾದಂತೆ ನಾಯಿಗಳಿಗೆ ಬಣ್ಣ ಬಳಿದು ಮೃಗಾಲಯದಲ್ಲಿ ಇಟ್ಟಿದ್ರು ನಾಯಿಗಳಂತೆ ಉಸಿರಾಡೋದು ಹಾಗೂ ಬೊಗಳೋದು ಶುರು ಮಾಡಿದಾಗ ಅಸಲಿ ಸತ್ಯ ಹೊರಬಿದ್ದಿದೆ ಅಂತ ಸ್ಥಳೀಯ ಮಾಧ್ಯಮಗಳನ್ನು ಉಲ್ಲೇಖಿಸಿ ನ್ಯೂಯಾರ್ಕ್ ಪೋಸ್ಟ್ ರಿಪೋರ್ಟ್ ಮಾಡಿದೆ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಚೀನಾದ ಶಾನ್ವಿ ಮೃಗಾಲಯ ಆರಂಭದಲ್ಲಿ ಇದು ಪಾಂಡಾ ನಾಯಿಗಳ ತಳಿ ಅಂತ ಪ್ರವಾಸಿಗರಿಗೆ ಹಾಗೂ ಚೀನಾದ ಆಡಳಿತಕ್ಕೆ ಹೇಳ್ತಾ ಇದ್ರು ಅದಾದ ಮೇಲೆ ನಾಯಿಗಳಿಗೆ ಬಣ್ಣ ಬಳಿದಿರೋ ಬಗ್ಗೆ ಸತ್ಯ ಒಪ್ಕೊಂಡಿದೆ ಅವು ಮೂಲತಃ ಉತ್ತರ ಚೀನಾದಿಂದ ಬಂದ ಸ್ಪಿಟ್ಟ ತಳಿಯ ನಾಯಿ ಅಂತ ನ್ಯೂಯಾರ್ಕ್ ಪೋಸ್ಟ್ನಲ್ಲಿ ಮಾಹಿತಿ ಕೊಟ್ಟಿದೆ ಚೀನಾದ ಕುಚೇಷ್ಟೆ ಬುದ್ಧಿ ಸಾಕ್ಷಿ ಮತ್ತೊಮ್ಮೆ ಬಹಿರಂಗ ಆಗಿದೆ ಮೇಡ್ ಇನ್ ಚೀನಾ ವಸ್ತುಗಳ ಅಸಲಿ ಎತ್ತು ಏನು ಅಂತ ಜನರಿಗೆ ಗೊತ್ತು ಅದರಲ್ಲೂ ನಮ್ಮ ಭಾರತದ ಜನರಿಗಂತೂ ಸರಿಯಾಗಿ ಗೊತ್ತಿದೆ ಬಿಡಿ ಆದರೆ ಈಗ ತನ್ನ ದೇಶದ ಜನರಿಗೆ ಸರ್ಕಾರಕ್ಕೆ ಹಾಗೂ ಬರುವಂತಹ ಟೂರಿಸ್ಟ್ಗಳಿಗೂ ಮೋಸ ಮಾಡೋಕ್ಕೆ ಹೋಗಿ ಚೀನಾ ದೇಶದ ಕರಾಮತ್ತೇನು ಅಂತ ಮತ್ತಷ್ಟು ಬಯಲಿಗೆ ಹೊರಬಿದ್ದಿದೆ ಇದಾಗಿತ್ತು ಇನ್ನು ಸ್ಪೆಷಲ್ ರಿಪೋರ್ಟ್ ಅಪ್ಡೇಟ್ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ